ಸಂಸ್ಕಾರ ಮಾಡಿ ಸ್ಯಾನಿಟೈಸರ್ ಹಾಕಳಿ ಸಾಬೂನಿಂದ ಕೈ ತೊಳಿರಿ ಹುಷಾರಾಗಿರಿ ಅನಾವಶ್ಯಕವಾಗಿ ಎಲ್ಲೂ ಹೊರಗಡೆ ಓಡಾಡಬೇಡಿ ನೈಟ್ ಕರ್ಫ್ಯೂ ಜಾರಿ ಆದ ಕಾರಣ ಶಿರಾದಲ್ಲಿ ಇಂದು 9 ಗಂಟೆಗೆ ಎಲ್ಲ ಸಾರ್ವಜನಿಕ ಅಂಗಡಿಗಳು ವಾಲಂಟರಿ ಆಗಿ ಎಲ್ಲ ಬಂದ್ ಮಾಡಿದ್ದಾರೆ ಆರಕ್ಷಕ ಸಿಬ್ಬಂದಿಯವರು ತುಂಬ ಉತ್ತಮವಾದ ಕೆಲಸ ಮಾಡಿ ಇವತ್ತು ಆರಕ್ಷಕ ಸಿಬ್ಬಂದಿಯವರು ಪ್ರತಿ ಎಲ್ಲ ಏರಿಯಾ ಪ್ಲಸ್ ದೊಡ್ಡ ದೊಡ್ಡ ಮೇನ್ ಏನು ಬಸ್ ಸ್ಟ್ಯಾಂಡು ಮತ್ತು ಐ ಬಿ ಸರ್ಕಲ್ ದರ್ಗಾ ಸರ್ಕಲ್ ಕಲ್ಯಾಣ ಮಂಟಪ ಸರ್ಕಲ್ ಪ್ರತಿಯೊಂದು ಎಲ್ಲ ಕಡೆಯೂ ಆರಕ್ಷಕ ಸಿಬ್ಬಂದಿಯವರು ತುಂಬ ಕರ್ತವ್ಯ ನಿಷ್ಠೆಯಿಂದ ಪಾಲಿಸಿ ಪ್ರತಿಯೊಂದು ಕಡೆಯೂ ಎಲ್ಲ ಬಂದ್ ಮಾಡಿಸಿ ಎಲ್ಲ ಕಂಪ್ಲೀಟ್ ಎಲ್ಲ ಹೋಟಲ್ ಈ ರಾತ್ರಿ ಹೋಟಲ್ ನೈಟ್ ಹೋಟೆಲ್ಗಳು ಮತ್ತು ಬೀದಿ ವ್ಯಾಪಾರಿಗಳ ಅಂಗಡಿಗಳು ಪ್ಲಸ್ ಅಂಗಡಿಗಳು ಮತ್ತು ನೈಟ್ ಹೋಟ್ಲು ದರ್ಗಾ ಸರ್ಕಲ್ ನೈಟ್ ಹೋಟ್ಲು ಏನಿದ್ದಾವೆ ಎಲ್ಲ ಕಂಪ್ಲೀಟ್ ಎಲ್ಲ ಬಂದ್ ಮಾಡಿ ತುಂಬ ಪಾಲಿಸಿದ್ದಾರೆ ಇದು ನೋಡಿ ಸರ್ ಈಗ ಇದು ಅಯ್ಯಪ್ಪ ಬೇಕ್ರಿ ಮುಂದೆ ಹೋಗ್ತಾ ಇರೋದು ಮೆಡಿಕಲ್ ಸ್ಟೋರ್ ಬಂದುಬಿಟ್ರೆ ಯಾವುದೂ ಅಂಗಡಿ ತೆರವು ಇಲ್ಲ ಮೆಡಿಕಲ್ ಸ್ಟೋರ್ ಮಾತ್ರ ಓಪನ್ ಆಗಿದೆ ಅವತ್ತು ಬೇರೆ ಅಂಗಡಿಗಳು ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಅಂಗಡಿ ಕ್ಲೋಸ್ ಆಗಿದೆ ಮೆಡಿಕಲ್ ಸ್ಟೋರ್ ಒಂದೇ ಓಪನ್ ಆಗಿರೋದು ಹೋಟೆಲ್ಗಳು ಟೀ ಹೋಟ್ಲು ಬೇರೆ ಅಂಗಡಿಗಳು ಫ್ಯಾನ್ಸಿ ಅಂಗಡಿಗಳು ಪ್ರತಿಯೊಂದು ಎಲ್ಲ ಕ್ಲೋಸ್ ಮಾಡಿದ್ದಾರೆ ಆರಕ್ಷಕ ಉತ್ತಮವಾದ ಕೆಲಸ ಮಾಡಿ ನಿಶ್ಚಯದ ಕೆಲಸ ಮಾಡಿದ್ದಾರೆ ಆರಕ್ಷಕ ಸಿಬ್ಬಂದಿಯವರು ಗೌರ್ಮೆಂಟ್ ಆಸ್ಪತ್ರೆ ಸರ್ಕಲ್ ಇದು ಉನ್ನತ ಕಾಲೇಜ್ ಮುಂಭಾಗ ಸಿಟಿವಿ ತಂಡ ಹೋಗ್ತಾ ಇದೆ ನೋಡ್ರಿ ಸಿಟಿವಿ ವೀಕ್ಷಕರೆ ದಯವಿಟ್ಟು ತಮ್ಮ ತಮ್ಮ ಮನೆಯಲ್ಲಿ ಮಾಸ್ಕ್ ಹಾಕ್ಕೊಂಡು ದಯವಿಟ್ಟು ಅಂತರ ಕಾಪಾಡ್ಕೊಂಡು ಹೊರಗಡೆ ಬರೋ ಮಾಸ್ಕ್ ಕೊಟ್ಟು ದಯವಿಟ್ಟು ಕಳಿಸ್ಕೊಡಿ ಸ್ಯಾನಿಟೈಸರ್ ಮಾಡಿಸ್ರಿ ಹೊರಗಡೆಯಿಂದ ಮನೆಯೊಳಗೆ ಬಂದರೆ ಅದು ಆದಷ್ಟು ಕೈಗಾಲು ಮುಖ ತೊಡಸ್ರಿ ಕೈಗಾಲು ಮುಖ ತೊಡಿಸಿ ಆದಷ್ಟು ಎಷ್ಟು ಹೆಚ್ಚಿಸ್ಕೊಂಡು ಎಷ್ಟು ಕಾಪಾಡ್ಕೊಂತಿರೋ ನಿಮ್ಮ ಜೀವನಕ್ಕೆ ನೀವೇ ಭಾಳ ಬೆಲೆ ಕೊಟ್ಟಂಗೆ ಇದು ಐ ಬಿ ಸರ್ಕಲ್ಲು ಐ ಬಿ ಸರ್ಕಲ್ ಪ್ರತಿಯೊಂದು ನೈಟ್ ಹೋಟ್ಲು ಪ್ರತಿಯೊಂದು ಅಂಗಡಿ ಎಲ್ಲ ಬಂದ್ ಮಾಡಿದ್ದಾರೆ ಯಾವುದೇ ರೀತಿ ಒಂದು ಇಲ್ಲ ವೆಹಿಕಲ್ಸ್ ಎಲ್ಲ ಯಾವ ಅಷ್ಟು ಅತಿ ಕಡಿಮೆ ಮಾಡಿದ್ದಾರೆ ಮೊದಲು ರಾತ್ರಿ 10:30 ಆದ್ರೂ ಪ್ರತಿಯೊಂದು ಅಂಗಡಿ ಹೋಟೆಲ್ಗಳಿದ್ವು ಈಗ ನೋಡಿ ವೀಕ್ಷಕರೇ ಎಲ್ಲ ಬಂದಾಗಿದೆ ನಮ್ಮ ಆರಕ್ಷಕ ಸಿಬ್ಬಂದಿಯವರು ಭಾಳ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಇದು ನಗರಸಭೆ ರೋಡು ನಗರಸಭೆ ರೋಡಲ್ಲೂ ಮತ್ತು ಯಾವುದೇ ರೀತಿ ಅಂಗಡಿಗಳು ನಗರಸಭೆಯಲ್ಲಿ ಆಲ್ಮೋಸ್ಟ್ 9 ಗಂಟೆ ಕ್ಲೋಸ್ ಮಾಡ್ತಾರೆ ಅಂತ ನೀವು ಭಾವಿಸ್ತೀರಾ ಆದರೆ ಇವತ್ತು ಜನಸಂಖ್ಯೆನೂ ಹೋರಾಟ ಕಮ್ಮಿ ಆಗಿದೆ ನಾವು ನೋಡ್ದಂಗೆ ಅತಿ ಹೆಚ್ಚು ಜನಸಂಖ್ಯೆ ಕಮ್ಮಿ ಆಗಿದೆ ಹೋರಾಟ ಏಕೆಂದರೆ ಮೊದಲು ಜನಸಂಖ್ಯೆ ಜಾಸ್ತಿ ವಾಕ್ ಮಾಡೋರು ಊಟ ಆದಮೇಲೆ ಎಷ್ಟೋ ಜನ ನಗರಸಭೆ ದಾರಿಯಲ್ಲಿ ವಾಕ್ ಮಾಡ್ತಿರೋ ಪ್ರತಿಯೊಬ್ಬರು ವಾಕ್ ಮಾಡ್ತಿರೋ ನಾವು ಗಮನಿಸ್ದಂಗೆ ಇವತ್ತು ವಾಕ್ ಮಾಡೋರಿಲ್ಲ ಯಾರೂ ಬಂದಿಲ್ಲ ಆದಷ್ಟು ಮನೆಯಲ್ಲಿ ಇರೋದು ಉತ್ತಮ ಅಂತ ನಮ್ಮ ಸರ್ಕಾರ ಕಳವಳಿ ಪ್ಲಸ್ ನಮ್ಮ ಸಿ ಟಿ ವಿ ತಂಡದಿಂದ ನಮ್ಮ ಕಡೆಯಿಂದ ಬಂದು ಮನವಿ ಆದಷ್ಟು ಅತಿ ಹೆಚ್ಚು ಸಾರ್ವಜನಿಕರು ಮನೆಯಲ್ಲೇ ಇದ್ದಷ್ಟು ತುಂಬ ಒಳ್ಳೆಯದು ನೋಡಿ ಸರ್ ಭಗವಾನ್ ಸರ್ಕಲ್ ಇದು ಭಗವಾನ್ ಸರ್ಕಲ್ಲು ಸಮೇತನೂ ಭಗವಾನ್ ಸರ್ಕಲ್ ಸುಮಾರು ನಮ್ಮ ಸುಮಾರು ಜನ ನಮ್ಮ ಜನತೆ ಹುಡುಗರು ಪ್ರತಿಯೊಬ್ಬರು ಇರೋರು ಆದರೆ ಇವತ್ತು ಯಾರೂ ಒಬ್ಬರೂ ಇಲ್ಲ ತನ್ನ ತನ್ನ ಮನೆಗಳೆಲ್ಲ ತಲುಪಿದ್ದಾರೆ ಆದಷ್ಟು ಕಡಿಮೆ ಜನಸಂಖ್ಯೆ ಓಡಾಡೋದು ಕಮ್ಮಿ ಆಗಿದೆ ಮೆಡಿಕಲ್ ಸ್ಟೋರ್ ಬಿಟ್ಟರೆ ನಾವು ಅವಲಿಂದ ದರ್ಗಾ ಸರ್ಕಲಿಂದ ಬರ್ತಾಯಿದ್ದೀವಿ ಮೆಡಿಕಲ್ ಸ್ಟೋರ್ ಬಿಟ್ಟರೆ ಎಲ್ಲೆಲ್ಲೂ ಒಂದು ಅಂಗಡಿ ಆಯಿತು ಹೋಟೆಲ್ ಆಯಿತು ಯಾವುದೂ ತೆಗೆದಿಲ್ಲ ಮೆಡಿಕಲ್ ಸ್ಟೋರ್ ಒಂದು ಮಾತ್ರ ತೆಗೆದಿದ್ದೀವಿ ನೋಡಿ ಅಷ್ಟೇ ಯಶಕರೇ ದಯವಿಟ್ಟು ಆದಷ್ಟು ಮನೆಯಲ್ಲಿರೋಷ್ಟು ಪ್ರಯತ್ನ ಪಡಿ ಇದು ನೋಡಿ ವೀಕ್ಷಕರೇ ಕಲ್ಯಾಣ ಮಂಟಪ ಇವತ್ತು ನಮ್ಮ ಇಷ್ಟು ವರ್ಷದಿಂದ ಇವತ್ತು ನೈಟ್ ಕರ್ಫ್ಯೂಗೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಅಂದರೆ ಆಶ್ಚರ್ಯಕಶಿಲ್ಲ ಯಾಕೆಂದರೆ ನೋಡಿರಿ ಯಾಕೆಂದರೆ ಎಷ್ಟು ಬೆಲೆ ಕೊಟ್ಟು ನಮ್ಮ ಸಾರ್ವಜನಿಕರಾಯಿತು ನಮ್ಮ ಶಿರಾ ಜನ ಯಾರೇ ಪ್ರತಿಯೊಬ್ಬರು ಸಮೇತ ಕಲ್ಯಾಣ ಮಂಟಪ ಈ ಥರ ಬಂದ್ ಮಾಡಿದ್ದಾರೆ ಅಂದರೆ ಆಶ್ಚರ್ಯಕ ಯಾಕಂದರೆ 9 ಗಂಟೆ ಎಲ್ಲ ಬಂದು ಮಾಡ್ತಿರಲ್ಲ ಕಲ್ಯಾಣ ಮಂಟಪ ಅವತ್ತು ಹತ್ತುವರೆ ಆಗ್ಬಿಡು ಅಂದರೆ ಇವತ್ತು ಎಷ್ಟು ನೀಟಾಗಿ ಬಂದ್ ಮಾಡಿದ್ದಾರೆ ಅಂದರೆ ಮೆಚ್ಕೋಬೇಕಂದ ಮಾತೆ
ಹಲೋ ವೀಕ್ಷಕರೇ, ನೋಡಿರಿ ಇದು ಕಲ್ಯಾಣ ಮಂಟಪದಿಂದ ನಮ್ಮ ಬಾಟಲಶ್ವರಂ ರೋಡ್ ಸರ್ಕಲ್ ಇದು. ನಾಯಕರೆಡ್ಡಿ ಮುಂಭಾಗ ಹೋಗ್ತಾ ಇದ್ದೀವಿ. ಏನಂದರೆ ನಾಯಕರೆಡ್ಡಿ ರೋಡಲ್ಲಿ ಹಬ್ಬ ವಾತಾವರಣ ಇದ್ದಿರೋನು, ರಂಜಾನ್ ಹಬ್ಬ ಪ್ರಯುಕ್ತ ಇದ್ರು, ಆದರೆ ಒಂದು ಅಂಗಡಿನೂ ಬಿಚ್ಚಿಲ್ಲ. ಅದು ಎಷ್ಟು ಸರ್ಕಾರ ಹೇಳಿರೋ ಕಟ್ ರೂಲ್ಸ್ಗೆ ಬೆಲೆ ಕೊಟ್ಟು ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ಸಿರಾ ಜನತೆ, ಅಂದರೆ ನಮ್ಮ ಸಿರಾ ಜನ ಭಾಳ ಬುದ್ಧಿವಂತರು. ಯಾಕೆಂದರೆ ಬೇಗ ಅರ್ಥ ಮಾಡ್ಕೊಂತಾರೆ, ಲೇಸಿ ಮಾಡಲ್ಲ. ಯಾಕೆಂದರೆ ಸಿರಾದಲ್ಲಿ ನಿನ್ನೆ ಕೇಸಸ್ಸು 148, 150, 200 ರೀಚ್ ಆಗಿದೆ. 100 ರೀಚ್ ಆಗಿದೆ. ಅಂದರೆ ನೋಡಿರಿ ಈಗ ನಮ್ಮ ಬೃಂದಾವನ ಮೆಡಿಕಲ್ ಇದು, ಬೃಂದಾವನ ಮೆಡಿಕಲ್ ಮಾತ್ರ ಒಂದು ಓಪನ್ ಆಗಿದೆ. ಬೃಂದಾವನ ಮೆಡಿಕಲ್ ಸ್ಟೋರ್ ಮಾತ್ರ, ಇದು ಬಸ್ ಸ್ಟ್ಯಾಂಡ್ ಏರಿಯಾ. ಬಸ್ ಸ್ಟ್ಯಾಂಡ್ ಏರಿಯಲ್ಲಿ 9 ಗಂಟೆಗೆ ಜನ ಇರೋದೇ ಸಾಧ್ಯತೆ ಕಮ್ಮಿ. ಪ್ರತಿ ಎಲ್ಲ ಜನ 10-11 ಗಂಟೆ ಆದರೆ ಜನ ಇರೋದು ನೋಡಿ. ಯಾವ ಜನಸಂಖ್ಯೆ ಸ್ಫೋಟ ಅಂದರೆ ಜನಸಂಖ್ಯೆ ಓಡಾಡೋದಿಲ್ಲ, ಯಾವ ಜನಸಂಖ್ಯೆ ಇಲ್ಲ. ಇದು ನಮ್ಮ ಉಷಾ ಹೋಟೆಲ್ ಮುಂದೆ, ಉಷಾ ಹೋಟೆಲ್ ಮುಂದೆ ಬೀಡ ಅಂಗಡಿಯವರು 11 ಗಂಟೆ ಅವರು ತೆಗೆದಿರೋರು ಉಷಾ ಹೋಟೆಲ್ ಪಕ್ಕ. ಅಂದರೆ ಅವ್ರು ಇವತ್ತು 9 ಗಂಟೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ ನೋಡಿರಿ ವೀಕ್ಷಕರೇ, ಎಷ್ಟು ನಮ್ಮ ಸಿರಾ ಜನತೆ ಎಷ್ಟು ಅರ್ಥ ಮಾಡ್ಕೊಂಡು ಸರ್ಕಾರದ ರೂಲ್ಸ್ಗೆ ಕಟ್ ರೂಲ್ಸ್ಗೆ ಪಾಲಿಸ್ಕೊಂಡು ಎಷ್ಟು ಜನ ತುಂಬ ಇಷ್ಟಪಟ್ಟಿದ್ದಾರೆ ಅಂದರೆ ನಮಗೆ ತುಂಬ ಖುಷಿ ಆಗ್ತಿದೆ. ಈ ಥರ ಪಾಲಿಸಿದ್ರೆ ಯಾರಿಗೂ ಕೊರೋನಾ ಬರೋದು ಕಮ್ಮಿ ಆಗುತ್ತೆ, ಜೊತೆಗೆ ಯಾವುದೇ ರೋಗನೂ ಯಾವುದೇ ರೋಗನೂ ಬರುವುದಿಲ್ಲ, ಸಾಧ್ಯತೆ ಕಮ್ಮಿ ಆಗುತ್ತೆ. ಆದರೆ ಇಷ್ಟ ನೋಡಿದ್ದೆಲ್ಲ ನೋಡಿದ್ದೀರಿ, ತುಂಬ ಬಂದಾಗಿದೆ. ಧನ್ಯವಾದ ನಮ್ಮ ಸಿ ಟಿ ವೀಕ್ಷಕರಿಗೆ ಮತ್ತು ಸಿರಾ ಜನತೆ, ನಮ್ಮ ಸಿರಾ ಕರ್ನಾಟಕ ಜನತೆಗಳಿಗೆ ಧನ್ಯವಾದಗಳು.